thank you for accepting the invitation. ನಿಮಗೆ ಓ ಇಟ್ಸ್ ಮೈ ಪ್ಲೆಷರ್ ಅಂಡ್ ಹೋಲ್ ಆ್ಯಂಡ್ ಕನ್ನಡಿಗರ ಬಳಗಲಿದ್ದ ನಿಮಗೆ ನಿಮ್ಮೆಲ್ಲ ಟೀಮ್ಗೆ ನಿಮ್ಮ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ನಿಮಗೆ ಗೊತ್ತೇ ಇರುತ್ತೆ ದ ಬಿಗ್ಗೆಸ್ಟ್ ಓವರ್ಸೀಸ್ ಡಿಸ್ಟ್ರಿಬ್ಯೂಷನ್ ಕಂಪನಿ ಫಾರ್ ಕನ್ನಡ ಈಸ್ ಲೊಕೇಟೆಡ್ ಇನ್ ನೆದರ್ಲ್ಯಾಂಡ್ಸ್ ಅಂದ್ರೆ ಲೈಕ್ ಬಹಳ ಕನ್ನಡ ಕನ್ನಡಿಗರು ಇಲ್ಲಿ ಇದಾರೆ ಅನ್ನೋದು ಲೈಕ್ ಈಚ್ ಅಂಡ್ ಎವ್ರಿ ಸಿಟಿ ಯೂಟ್ರೆಕ್ಟ್ ಅಲ್ಲಿ ಆಂಗ್ಲೋವನ್ ಅಲ್ಲಿ ಆಮ್ಸ್ಟರ್ಡ್ಯಾಮ್ ಅಲ್ಲಿ ಪ್ರತಿಯೊಂದಲ್ಲಿ ಒಂದು ಬಹಳ ಕನ್ನಡಿಗರು ಇದಾರೆ ಅಂಡ್ ಗ್ರೂಪ್ಸ್ ಕೂಡ ಇದಾವೆ ಅನ್ನೋದು ಬಹಳ ಮಂದಿ ಕನ್ನಡಿಗರು ಖುಷಿ ಆಗುತ್ತೆ ಎಲ್ಲೇ ಹೋದ್ರು ನಮ್ ಕನ್ನಡ ನಾ ಮರೀದಿರೋದು ಖುಷಿ ಆಗುತ್ತೆ just let me give one line introduction about you. Sangeeta Rajeev is an Indian singer, stage performer and composer, won the best international pop singer of the year at Voice International Music Awards 2018 in Malaysia. So how was your feeling while receiving this award? Andre Malaysia dali hogi award receive maadkemo, it's not a small thing. Well, that was my first international award actually. ಸೊ ಅದು ಆ ಅವಾರ್ಡ್ ನನಗೆ ಸಿಕ್ಕಿರೋದು ನನ್ನ ಇಂಡಿಪೆಂಡೆಂಟ್ ಮ್ಯೂಸಿಕ್ಗೆ ಇಂಡಿಪೆಂಡೆಂಟ್ ಮ್ಯೂಸಿಷಿಯನ್ಸ್ ಯು ನೋ ವಿ ಡೋಂಟ್ ಹ್ಯಾವ್ ಎನಿ ಎಕ್ಸ್ಪೆಕ್ಟೇಷನ್ಸ್ ನಾವು ಮಾಡೋದು ಬರೀ ನಮಗೆ ಇಷ್ಟ ಆಗಿದ್ದ ಹಾಡುಗಳನ್ನ ಮಾಡ್ತೀವಿ ಜನಕ್ಕೆ ಅದು ತಲುಪಿಸ್ತೀವಿ ವಿಲ್ ಹ್ಯಾವ್ ಸಮ್ ಕಾನ್ಸೆಪ್ಟ್ ಇನ್ ಅವರ್ ಹೆಡ್ ಆರ್ ಯು ನೋ ವಾಟ್ ವಿ ವಾಂಟ್ ಟು ಟಾಕ್ ಅಬೌಟ್ ದಟ್ ಈಸ್ ವಾಟ್ ವಿ ಡೂ ಆಸ್ ಅನ್ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಈ ತರ ಒಂದು ಹಾಡನ್ನ ನಾನು ಬರೀ ಇಂಟರ್ನೆಟ್ ಅಲ್ಲಿ ರಿಲೀಸ್ ಮಾಡೋದಕ್ಕೆ ಸಾಧ್ಯ ಸೊ ಆಬ್ವಿಯಸ್ಲಿ ಇವಾಗ ಸೋಷಿಯಲ್ ಮೀಡಿಯಾ ಇಸ್ ಇನ್ ಬೂಮ್ ಸೊ ಇಂಟರ್ನೆಟ್ ಅಲ್ಲಿ ರಿಲೀಸ್ ಮಾಡಿದಾಗ ಯಾರೋ ಎಲ್ಲೋ ಮಲೇಷ್ಯಾನಲ್ಲಿರೋರು ಈ ಹಾಡನ್ನ ಕೇಳಿಸ್ಕೊಂಡು ಅಂದ್ರೆ ಥ್ರೂ ಇಂಟರ್ನೆಟ್ ಕೇಳಿಸ್ಕೊಂಡು ಅದಕ್ಕೆ ಒಂದು ರೆಕಗ್ನಿಷನ್ ಒಂದು ಅವಾರ್ಡ್ ಅಂತ ಕೊಟ್ಟಾಗ ತುಂಬಾ ಖುಷಿ ಆಗುತ್ತೆ ಯಾಕೆಂದ್ರೆ ಯಾವತ್ತು ಅನ್ಕೊಂಡೇ ಇರ್ಲಿಲ್ಲ ನಾನು ಅದು ಎಲ್ಲೋ ಕರ್ನಾಟಕದಲ್ಲಿ ಕೂತ್ಕೊಂಡು ಫಸ್ಟ್ ಆಫ್ ಆಲ್ ಹಿಂದಿ ಹಾಡು ಬಾಲಿವುಡ್ ಅಂದ್ರೆ ಅಟ್ ಲೀಸ್ಟ್ ಪೀಪಲ್ ನೋ ಬಟ್ ಇಲ್ಲಿ ಕರ್ನಾಟಕದ ಸಿಂಗರ್ಸ್ ಬಗ್ಗೆ ಅಷ್ಟು ಜಾಸ್ತಿ ಯಾರಿಗೂ ಗೊತ್ತಿರಲ್ಲ ಸೊ ವೆನ್ ಇಟ್ ಕಮ್ಸ್ ಟು ಇಂಟರ್ನ್ಯಾಷನಲ್ ಅವಾರ್ಡ್ಸ್ ದೇ ಡೋಂಟ್ ರಿಲಿ ನೋ ಆಸ್ ಅಟ್ ಆಲ್ ಸೊ ಆ ತರ ಸಮಯದಲ್ಲಿ ವೆನ್ ಐ ಗಾಟ್ ರೆಕಗ್ನೈಸ್ಡ್ ಅಂಡ್ ವೆನ್ ಐ ವಾಸ್ ಅವಾರ್ಡೆಡ್ ಅವ್ರು ನನ್ನನ್ನ ಮಲೇಷ್ಯಾಗೆ ಕರೆಸಿ ನನಗೆ ಬೆಸ್ಟ್ ಪಾಪ್ ಸಿಂಗರ್ ಆಫ್ ದಿ ಇಯರ್ ಅಂತ ಕೊಟ್ಟಾಗ ಆ ಖುಷಿ ಇದೆಯಲ್ಲ ನನಗೆ ಆ ಖುಷಿ ಇನ್ನೆಲ್ಲೂ ಸಿಕ್ಕೇ ಇಲ್ಲ ಇನ್ ಯಾವುದಕ್ಕೂ ಸಿಕ್ಕಿಲ್ಲ ಆಕ್ಚುಲಿ ಯಾ ನೈಸ್ ಅಂಡ್ ಹೌ ಆರ್ ಯು ಎಂಜಾಯಿಂಗ್ ದ ರೀಸೆಂಟ್ ಹಿಟ್ ಸಾಂಗ್ ಆಫ್ ಏನಾ ಮಾಡಲಿ ಐ ಥಿಂಕ್ ಇಟ್ಸ್ ಕೋಲ್ ಪಾರ್ಟಿ ಅಂತ ಮಂದ್ರೆ ಇಟ್ಸ್ ಜಸ್ಟ್ ಕಪಲ್ ಆಫ್ ಸ್ಟೆಪ್ಸ್ ಬಿಹೈಂಡ್ ರೀಚಿಂಗ್ 1 ಮಿಲಿಯನ್ ವ್ಯೂಸ್ ಐ ಥಿಂಕ್ ಯೆಸ್ ನಿನ್ನೆ 900K ಆಯ್ತು ಇಟ್ಸ್ ಡೂಯಿಂಗ್ ಪ್ರಿಟಿ ಗುಡ್ ಅದು ಕೂಡ ನಾನು ಉತ್ತರ ಕರ್ನಾಟಕದವ್ರಿಗೆ ಡೆಡಿಕೇಟ್ ಮಾಡಿದ್ದೆ ಬಿಕಾಸ್ ಆಫ್ ಮೈ ಪ್ರೀವಿಯಸ್ ಹಿಟ್ ಸಾಂಗ್ ಸೊ ಈ ಸತಿ ಸ್ವಲ್ಪ ಭರ್ಜರಿಯಾಗಿ ಮಾಡೋಣ ಅನ್ಬಿಟ್ಟು ಈವನ್ ದ ಪ್ರೊಡಕ್ಷನ್ ಇಫ್ ಯು ಸಿ ದ ವಿಡಿಯೋ ಕ್ವಾಲಿಟಿ ಅಂಡ್ ಆಡಿಯೋ ಅಂಡ್ ಆಲ್ ತುಂಬಾನೇ ಎಫರ್ಟ್ ಹಾಕಿ ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡೋಣ ಅಂತ ಮಾಡಿರೋಂತ ಒಂದು ಪ್ರಯತ್ನ ಇದು And early musical influence was your mother Sharadamma, who is also a Carnatic classical musician. Like, ee thought eva bandide nimge nim mother lide influence agira like singer aboku anta or else neevu careers hota hota childhood nalli illa college nalli nim ee thought bandida? No, actually helbekandre since my mom is a musician, music has always been there in my family. ಅಮ್ಮ ಕ್ಲಾಸಿಕಲ್ ಮ್ಯೂಸಿಷಿಯನ್ ಪ್ಲಸ್ ಟೀಚರ್ ಸೊ ಅವರು ಹಾಡ್ ಹೇಳ್ಕೊಡ್ತಾರೆ ನಾನು ಯಾ ಸೊ ತ್ರೀ ವೆನ್ ಐ ವಾಸ್ 3 years ಓಲ್ಡ್ ಐ ವಾಸ್ ಲಿಸ್ನಿಂಗ್ ಅಂದ್ರೆ ನಾನು ಹುಟ್ಟಾಗಿಂದ ಹಾಡನ್ ಕೇಳ್ಕೊಂಡು ಬೆಳೆದಿರೋದಲ್ಲ ಸೊ ಮೈ ಫಸ್ಟ್ ಸ್ಟೇಜ್ ಪರ್ಫಾರ್ಮೆನ್ಸ್ ವಾಸ್ ವೆನ್ ಐ ವಾಸ್ 3 years ಓಲ್ಡ್ ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎಷ್ಟು ಇನ್ಫ್ಲೂಯೆನ್ಸ್ ಇದೆ ಮ್ಯೂಸಿಕ್ ನನ್ನಲ್ಲಿ ಅಂತ ಸೊ ಮ್ಯೂಸಿಕ್ ಇಂದ ನಾನು ಯಾವತ್ತೂ ದೂರ ಹೋಗೇ ಇಲ್ಲ ಎವ್ರಿ ಡೇ ಇನ್ ಮೈ ಹೌಸ್ ಮ್ಯೂಸಿಕ್ ಇರೋದು ನಮ್ಮ ಮನೇಲಿ ಬೆಳಗ್ಗೆ ಏಳೋದು ಮ್ಯೂಸಿಕ್ ಇಂದ ಮಲಗೋದು ಮ್ಯೂಸಿಕ್ ಇಂದ ಸೊ ಮ್ಯೂಸಿಕ್ ಇಸ್ ಆಲ್ವೇಸ್ ಬೀನ್ ದೇರ್ ಇನ್ ಮೀ ಬಟ್ ಸಿನ್ಸ್ ಯು ನೋ ಎಜುಕೇಶನ್ ಇಸ್ ಇಂಪಾರ್ಟೆಂಟ್ ಅಂಡ್ ಮೈ ಫಾದರ್ ವಾಸ್ ವೆರಿ ಕೀನ್ ಆನ್ ಮೀ ಯು ನೋ ಗೆಟಿಂಗ್ ಎಜುಕೇಟೆಡ್ ಸೊ ಅದಕ್ಕೋಸ್ಕರ ನಾನು ಇಂಜಿನಿಯರಿಂಗ್ ಮಾಡಿದ್ದು ಬಟ್ ಹಾಗಂತ ನನಗೂ ಮ್ಯೂಸಿಕ್ಗೂ ಯು ನೋ ಯಾವಾಗ್ಲೂ ಐ ಆಮ್ ಆಲ್ವೇಸ್ ಇನ್ ಮ್ಯೂಸಿಕ್ ಸೊ ಐ ಹ್ಯಾವ್ ನೆವರ್ ಲೆಫ್ಟ್ ಮ್ಯೂಸಿಕ್ ಮ್ಯೂಸಿಕ್ ನ ಕರಿಯರ್ ಆಗಿ ತಗೊಂಡಿದ್ದು ಲೇಟರ್ ಸ್ಟೇಜಸ್ ಅಲ್ಲಿ ಬಟ್ ಮ್ಯೂಸಿಕ್ ಇಸ್ ಆಲ್ವೇಸ್ ದೇರ್ ಇನ್ ಮೀ ಅಂಡ್ ಯುವರ್ ಫಸ್ಟ್ ಟೀಚರ್ ಇಸ್ ಯುವರ್ ಮದರ್ ನೈಸ್ ಯಾ ಆಫ್ ಕೋರ್ಸ್ ಯೆಸ್
Cheers. So adike manele music iradrinda it's in my genes anta helbodu. And are you a first bench student or last bench student when you were in school, like college? Oh, studios and the school nalli college nalli irvaga ಯಾಗಿರುತ್ತೆ ನಿಮ್ದು ಸ್ಟಡೀಸ್ ಅಲ್ಲಿ? ಐ ವಾಸ್ ವೆರಿ ಬೋರಿಂಗ್. ನಾನು ಯಾವಾಗ್ಲೂ ಫಸ್ಟ್ ಬೆಂಚ್ ಇರೇನೆ. ಐ ವಾಸ್ ಆಲ್ವೇಸ್ ಇಂಟು ಬುಕ್ಸ್ ಅಂಡ್ ಸ್ಟಡೀಸ್. ಸೊ ಐ ಆಲ್ವೇಸ್ ಸೇ ದಟ್ ಮೈ ಲೈಫ್ ಇಸ್ ಮೋರ್ ಬ್ಯೂಟಿಫುಲ್ ಅಂಡ್ ಯು ನೋ ನೈಸ್ ನೌ. ಇಟ್ ವಾಸ್ ವೆರಿ ಬೋರಿಂಗ್ ದೆನ್. ಮಲ್ಟಿ ಟ್ಯಾಲೆಂಟೆಡ್ ಗರ್ಲ್ ರೈಟ್ ಫ್ರಮ್ ದ ಚೈಲ್ಡ್ ಹುಡ್. ಸ್ಟಡೀಸ್ ನಲ್ಲಿ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ನಲ್ಲಿ, ಯು ನೋ ಇವನ್ ಡ್ಯಾನ್ಸ್ ರೈಟ್? Yes, I'm a trained Bharatnatyam classical dancer. Hage western dance kuda kalthidini, Bollywood style kuda kalthidini. So hagagi, you know, yeah, studies and extracurricular activities both. Well, you stayed in Mumbai for a long time and you also sing songs in Hindi. So how do you rate your Hindi in communicating out of 10? Like, do you have any friends in north? Of course you have. Yeah, of course. I mean, on a day-to-day basis nannu hindi maatadtini because I'm signed to a record label and our ellaru north indians ane. And since the entire childhood nannu schooling full Mumbai maatradrinda nannu kannada actually odilla, hindi odirudu. Nan illi bandu kannada kaltirudu nannu. So odakke bariyakke kaltirude illi bandu. ಬಿಕಾಸ್ ನಾನು ಕನ್ನಡ ಹಾಡುಗಳನ್ನ ಹಾಡ್ಬೇಕು ಅಂತ ನಾನು ಕನ್ನಡನ ಕಲಿತೆ ಬರೆಯೋದು ಓದೋದನ್ನ. ಹಾಗೆ ನಾನು ಕೂಡ ಇವಾಗ ಲಿರಿಕ್ಸ್ ಕೂಡ ಬರೀತೀನಿ ಕನ್ನಡದಲ್ಲಿ. ಸೊ ಆ ಲೆವೆಲ್ ಕಲ್ತೀನಿ ಕನ್ನಡ. ಬಟ್ ನಂದು ಎಂಟೈರ್ ಸ್ಕೂಲಿಂಗ್ ನಾನು ಮಾಡಿರೋದೇ ಇಂಗ್ಲಿಷ್ ಅಂಡ್ ಹಿಂದಿನಲ್ಲಿ. ಸೊ ಕಮ್ಯುನಿಕೇಶನ್ ಇನ್ ಹಿಂದಿ ಇಸ್ ಪ್ರಾಬಬ್ಲಿ 9.5 ಔಟ್ ಆಫ್ 10. ಓಹ್, ದಟ್ಸ್ ವೆರಿ ಹೈ. ಯಾ, ಬಿಕಾಸ್ ತುಂಬಾ ಓದಿದೀನಿ. ಐ ಮೀನ್ ಹಿಂದಿ ಸ್ಟಡಿ ಟೂ ಮಚ್. Plus, ಸ್ವಲ್ಪ ಮರಾಠಿನೂ ಓದಿದೀನಿ ಸಿನ್ಸ್ ಐ ವಾಸ್ ಇನ್ ಮುಂಬೈ. ಸೊ ಯಾ, ಸೊ ಯು ನೋ ಮೆನಿ ಲ್ಯಾಂಗ್ವೇಜಸ್. ಮರಾಠಿ ಕೂಡ ಬರುತ್ತೆ, ಹಿಂದಿ ಬರುತ್ತೆ, ಕನ್ನಡ ಬರುತ್ತೆ, ಇಂಗ್ಲಿಷ್ ಬರುತ್ತೆ. ಇನ್ನ ಎನಿ ಲ್ಯಾಂಗ್ವೇಜಸ್? ಆಫ್ ಕೋರ್ಸ್ ಸಿಂಗರ್ ಗೆ ಲ್ಯಾಂಗ್ವೇಜಸ್, ಎಲ್ಲ ಲ್ಯಾಂಗ್ವೇಜ್ ಬರುತ್ತೆ. ಮಾತಾಡೋದಕ್ಕೆ ಇವಷ್ಟೇ ಬರೋದು. ಹಾಡಿ ಯಾವ್ದು ಬೇಕಾದ್ರೂ ಹಾಡ್ಬೋದು ಅಂತ ಏನ್ ಪ್ರಾಬ್ಲಮ್ ಆಗಲ್ಲ ನನಗೆ. ಆತರ ಲ್ಯಾಂಗ್ವೇಜ್ ಅಂತ ದೇರ್ಸ್ ನೋ ಪ್ರಾಬ್ಲಮ್ ಎಟ್ ಆಲ್. ಯಾರಾದ್ರೂ ಲ್ಯಾಂಗ್ವೇಜ್ ಗೊತ್ತಿರೋ ಲಿರಿಸಿಸ್ಟ್ ಇದ್ರೆ ಸೊ ನಾನು ಯಾವ ಹಾಡ್ ಬೇಕಾದ್ರೂ ಹಾಡ್ಬೋದು, ಯಾವ ಲ್ಯಾಂಗ್ವೇಜ್ ಅಲ್ಲಿ ಬೇಕಾದ್ರೂ ಹಾಡ್ಬೋದು. ಇಂಡಿಯನ್ ಲ್ಯಾಂಗ್ವೇಜಸ್ ಗೊತ್ತಿರೋದ್ರಿಂದ ಅಂದ್ರೆ ನಾವು ಕೇಳ್ತೀವಲ್ಲ, ಬೀಯಿಂಗ್ ಮ್ಯೂಸಿಷಿಯನ್ಸ್ ವಿ ಲಿಸನ್ ಟು ಅ ಲಾಟ್ ಆಫ್ ಸಾಂಗ್ಸ್. ಸೊ ಕೇಳಿ ಕೇಳಿ ನಮ್ಗೆ ಆ ಲ್ಯಾಂಗ್ವೇಜ್ ಕೂಡ ಗೊತ್ತಾಗ್ಬಿಟ್ಟಿರುತ್ತೆ. ಇವಾಗ ತಮಿಳ್ ಆಗ್ಲಿ, ತೆಲುಗು ಆಗ್ಲಿ, ಮಲಯಾಳಂ ಆಗ್ಲಿ, ಇದೆಲ್ಲ ನಾವು ಕೇಳ್ತೀವಿ ಸಾಂಗ್ಸ್. ಸೊ ಕೇಳಿದಾಗ ಟು ಸಿಂಗ್ ಆಲ್ಸೋ ಯು ನೋ ದೋಸ್ ವರ್ಡ್ಸ್. ಅಂಡ್ ಮೂವೀಸ್ ನೋಡಿರ್ತೀವಿ ವಿತ್ ಸಬ್ ಟೈಟಲ್ಸ್. ಸೊ ಡೆಫಿನೆಟ್ಲಿ ಇಟ್ ಇಸ್ ವೆರಿ ಈಸಿ ಟು ಸಿಂಗ್. ಸೊ ಎನಿ ಪ್ಲಾನ್ಸ್ ಕಂಪೋಸಿಂಗ್ ಇನ್ ತೆಲುಗು ಮುಂದೆ ಏನೇನಾ ಇದೆ? ಓ ಎಸ್, ಆಫ್ ಕೋರ್ಸ್ ಎಸ್. ನನ್ಗೆ ತೆಲುಗು ಆಫ್ಟರ್ ಐ ಸ್ಯಾಂಗ್ ರಂಗುಲಾರಾಟ್ನಂ ಐ ಹ್ಯಾವ್ ನಾಟ್ ಸಂಗ್ ಇನ್ ತೆಲುಗು. ತುಂಬಾ ಕಾನ್ಸಂಟ್ರೇಷನ್ ಇಲ್ಲಿ ಆಗೋಯ್ತು. ಸೊ ದಿಸ್ ಇಯರ್ ನಾನು ಸಿಂಗಲ್ಸ್ ಮಾಡೋಣ ತೆಲುಗುನಲ್ಲಿ ಅಂತ ಇದೀನಿ. ತೆಲುಗು ಅವರು, ಯಾ, ಥ್ಯಾಂಕ್ ಯು ಸೋ ಮಚ್. ತೆಲುಗು ಆಲ್ಸೋ ಪೀಪಲ್ ಆರ್ ಅಕ್ಸೆಪ್ಟಿಂಗ್ ಇಂಡಿಪೆಂಡೆಂಟ್ ಮ್ಯೂಸಿಕ್. ಸೊ ಅದನ್ನ ಕೂಡ ಮಾಡೋಣ ಅಂತ. ಈವನ್ ನಾನು ಮಾತ್ರ ಕನ್ನಡಿಗರ, ಬಟ್ ನಾನ್ ಸ್ಟೇ ನನ್ನ ಸ್ಕೂಲಿಂಗ್ ಕಾಲೇಜ್ ಎಲ್ಲ ನಡೆದಿರೋದು ಮಾತ್ರ ಆಂಧ್ರದಲ್ಲಿ. ಸೊ ಐ ಆಲ್ಸೋ ವಾಚ್ ತೆಲುಗು ಮೂವೀಸ್ ಎ ಲಾಟ್. ಅಂದ್ರೆ ಕನ್ನಡ, ತೆಲುಗು, ಹಿಂದಿ ಎಲ್ಲ ನೋಡ್ತೀನಿ. ಓ ವಾವ್, ದಟ್ಸ್ ನೈಸ್ ಟು ನೋ. ಡೆಫಿನೆಟ್ಲಿ ತೆಲುಗುನಲ್ಲಿ ಹಾಡೇ ಹಾಡ್ತೀನಿ ಈ ವರ್ಷ. ಎನಿ ಅದರ್ ಥಿಂಗ್ ಅದರ್ ದನ್ ಲಸಮ್ ಹೆಲ್ಪಿಂಗ್ ಯು ಟು ಮೇಂಟೈನ್ ಯುವರ್ ವಾಯ್ಸ್? ಅಂದ್ರೆ ವಾಟ್ ಈಸ್ ಯುವರ್ ಸೀಕ್ರೆಟ್ ಆಫ್ ಯುವರ್ ವಾಯ್ಸ್ ಮೇಂಟೈನ್? ದಿನ ಆಡೋದು ವಾಯ್ಸ್ ಗೆ ಬ್ರೇಕ್ ಇಲ್ಲಂಗ, ಲೈಕ್ ವಿ ಶುಡ್ ಮೇಂಟೈನ್ ಅವರ್ ವಾಯ್ಸ್ ಆಲ್ಸೋ, ಲೈಕ್ ಹೌ ಡು ಯು ಮೇಂಟೈನ್? ಸೋ ಸಿ, ಫಸ್ಟ್ಲಿ ವಾಯ್ಸ್ ಮೇಂಟೈನ್ ಮಾಡ್ಬೇಕಂದ್ರೆ ರಿಯಾಸ್, ಅಂದ್ರೆ ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ವೋಕಲ್ ಕಾರ್ಡ್ಸ್ ನ ನಾವು ಟ್ರೈನ್ ಮಾಡ್ಬೇಕಾಗುತ್ತೆ. ದ ಮೋರ್ ಯು ಟ್ರೈನ್ ಯುವರ್ ವಾಯ್ಸ್ ಇಟ್ ಬಿಕಮ್ಸ್ ಮೆಚೂರ್ಡ್ ಅಂಡ್ ಇನ್ನು ಚೆನ್ನಾಗಿ ಅದು ಒಳಗತ್ತೆ. ಸೊ ಅದು ವೆರಿ ಇಂಪಾರ್ಟೆಂಟ್. ಹಾಡ್ತಾನೆ ಇರ್ಬೇಕು. ಯು ಹ್ಯಾವ್ ಟು ಪ್ರಾಕ್ಟಿಸ್ ಇನ್ ಯುವರ್ ಓನ್ ವೇ. ಅಂದ್ರೆ ಕೆಲವ್ರಿಗೆ ಕೆಲವರು ಶಾಸ್ತ್ರೀಯ ಸಂಗೀತ ಅಂತ ತಗೊಂಡು ಪ್ರಾಕ್ಟೀಸ್ ಮಾಡ್ತಾರೆ, ಕೆಲವರು ಅವ್ರದೇ ಆದಂತ ರೀತಿ ಇರುತ್ತೆ ಪ್ರಾಕ್ಟೀಸ್ ಮಾಡೋದಕ್ಕೆ, ವಾರ್ಮ್ ಅಪ್ ಎಕ್ಸಸೈಸಸ್ ಇರುತ್ತೆ. ಸೊ ಅದನ್ನೆಲ್ಲ ಮಾಡ್ತಾರೆ.
ನಂದೇ ಆದಂತ ಕೆಲವು ಟೆಕ್ನಿಕ್ಸ್ ಇದೆ ವಿಚ್ ಸೂಟ್ಸ್ ಮೈ ವಾಯ್ಸ್ ಸೊ ನಾನು ಅದನ್ನ ಮಾಡ್ತೀನಿ ಅಂಡ್ ಅಪಾರ್ಟ್ ಫ್ರಮ್ ದಟ್ ನನ್ ಕೋಲ್ಡ್ ಅನ್ನೋದನ್ನ ನೀ ಐ ಹ್ಯಾವ್ ಸ್ಟಾಪ್ ಡ್ರಿಂಕಿಂಗ್ ಎನಿಥಿಂಗ್ ಕೋಲ್ಡ್ ಐಸ್ ಕ್ರೀಮ್ ತಿನ್ನೋದಿಲ್ಲ ಸೊ ಲಾಟ್ ಆಫ್ ಸ್ಯಾಕ್ರಿಫೈಸಸ್ ದಟ್ ಐ ಡೂ ಅಂಡ್ ಫ್ರೈಡ್ ಐಟಮ್ಸ್ ಮುಟ್ಟೋದಿಲ್ಲ ನೈಸ್ chips so these are all the things that you know will spoil your throat so adrinda nan adanna id madala warm water not hot water will damage your throat so warm water kudiyodu itaradella maadkon hodre you can maintain your voice to a certain extent but human beings enu madadakagalla you have no control yeah yavadru gantu kai kodlebodu there so many times that you know nange then I have to go on stage and my throat is gone so aa taranu agirutte you can't do anything so yavaga nagitta like nin stage perform maduvaga hogiddaga like voice yeah. From 102 103 degree temperature with throat Ooh. infection alli hoginara haadidini and it was such a big event alli appu sir kuda bandidru so that was like oh my god nan yen maartta idini I was like shivering fever alle I was shivering but still I had to go on stage and perform but heltaralla adu performers ke stage mel hod mele everything you will forget yeah nothing you will not yeah. remember anything actually yeah. you're a different yeah. person on stage when it comes to you know performance yeah you graduated in information science and then moved to England to work before returning to India so neevu software nalli kelsa madidini like nearly 1.5 years or 2 years like that so how was your experience in being a engineer or software engineer that too in England India dalli kuda alla so how was your yeah. life at the point of time that was very initial but definitely whatever I did I have been doing it good so that's one thing that I always do you know nan yene kelsa madidru adakke 100% kodbeku otherwise I will not do it at all so commit madid mele I have to do it alli kuda whatever I was doing I was good at it chanage maartta ide but yello manasalli nan manasalli korugittu that you know this is not what I want to do I was meant for stage I was meant for singing I was meant for dancing so adondu korugu nannalli yavaglu ittu but that's what made me also quit the job thinking you know okay idana jaasti nanu madidre I will not be giving my 100% to anything so kelsa maadkondu haadadu thumba kashta agutte alli kuda when I was working kelu kannada sanghagalu ಯುಕೆ ನಲ್ಲಿ ಇದೆಯಲ್ಲ ಅಲ್ಲಿ ಕೂಡ ಹೋಗಿ ನಾನು ಹಾಡಿದ್ದೀನಿ ಸೊ ಕೆಲವು ನಾರ್ತ್ ಇಂಡಿಯನ್ ಸಂಘಗಳಿವೆ ಅಲ್ಲಿ ಕೂಡ ಹೋಗಿ ಹಾಡ್ತಾ ಇದ್ದೆ ಬಟ್ ದಟ್ ವಾಸ್ ನಾಟ್ ಮೀ ದಟ್ ವಾಸ್ ನಾಟ್ ವಾಟ್ ಐ ವಾಂಟೆಡ್ ಟು ಡೂ ಸೊ ಅರ್ಧ ಅರ್ಧ ಕೆಲಸ ಮಾಡಬಾರ್ದು ಏನೇ ಮಾಡಿದ್ರು ಯು ಹ್ಯಾವ್ ಟು ಡೂ ಇಟ್ ಫುಲ್ ಫ್ಲೆಜ್ಲಿ ವಿತ್ ಹೋಲ್ ಹಾರ್ಟ್ ಸೊ ಅದಕ್ಕೋಸ್ಕರ ನಾನು ಆ ಒಂದು ಡಿಸಿಷನ್ ನ ತಗೊಂಡೆ ಐ ಕೇಮ್ ಬ್ಯಾಕ್ ಟು ಇಂಡಿಯಾ ಅಂಡ್ ಐ ಪರ್ಸ್ಯೂ ಮ್ಯೂಸಿಕ್ ಸೊ ಆ ಟೈಮ್ ನಲ್ಲಿ ನೀವು ಇವೆಂಟ್ಸ್ ನಲ್ಲಿ ಅಲ್ಲಿ ಇಲ್ಲ ವಿತ್ ಇನ್ ಆಫೀಸ್ ನಾಗ ಏನನ ಲೈಕ್ ಕಲ್ಚರಲ್ ಆಕ್ಟಿವಿಟೀಸ್ ಲೈಕ್ ಸಿಂಗಿಂಗ್ ಅಲ್ಲಿ ಡಾನ್ಸಿಂಗ್ ಅಲ್ಲಿ ಇದ್ದಾಗ ಹೌ ಡು ಯು ಐ ಮೀನ್ ಯು ಡು ಯು ಯೂಸ್ ಟು ಪರ್ಫಾರ್ಮ್ ಅಂದ್ರೆ ನಾನು ಆಫೀಸ್ ಅಲ್ಲಿ ಏನು ಅಲ್ಲೇನ್ ನಡೀತಿರ್ಲಿಲ್ಲ ಬಿಕಾಸ್ ಯಾ ಇಂಡಿಯನ್ ಆಫೀಸಸ್ ಆಗಿದ್ರೆ ಜಾಸ್ತಿ ನಡೀತಿತ್ತೇನೋ ಬಟ್ ದೇರ್ ನಥಿಂಗ್ ಬಟ್ ಯಾ ಇನ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಐ ವಾಸ್ ಆಲ್ವೇಸ್ ಇಂಟು ದೀಸ್ ಕಾಂಪಿಟಿಷನ್ಸ್ ಅಂಡ್ ಆಲ್ ದಟ್ Nice. You also support non-profit organizations like Anha Foundation, Grace Foundation and many more. So what do you feel about how it is important to support these things like when it comes to education or plantation or poverty, whatever it is like you are doing right now? See, it's very important to be a human first. So yeah. Whatever we are doing, whatever fame, name, money that we get, adellanu kelu ದಿನಗಳು ಮಾತ್ರ ಇರುವಂತದ್ದು ಅದು ನಿಮ್ಗೆ ಮನಸ್ಸಿಗೆ ತೃಪ್ತಿ ಆ ಕ್ಷಣಕ್ಕೆ ಕೊಡ್ಬೋದು ಅಂದ್ರೆ ಯು ಮೈಟ್ ಬೈ ಸಮಥಿಂಗ್ ಮಟೀರಿಯಲಿಸ್ಟಿಕ್ ಯು ಮೈಟ್ ಬೈ ಅ ಕಾರ್ ಆರ್ ಅ ಹೌಸ್ ಆರ್
ಯು ನೋ ಯು ಮೈಟ್ ಫೀಲ್ ಹ್ಯಾಪಿ ದಟ್ ಯು ಹ್ಯಾವ್ ಡನ್ ದಿಸ್ ಆ ಮೊಮೆಂಟ್ ಗೆ ನಿಮ್ಗೆ ಅದು ಖುಷಿ ಕೊಡುತ್ತೆ ಅಂಡ್ ಅದು ಮತ್ತೆ ನಿಮ್ಮ ಸ್ವಾರ್ಥ ಅಂದ್ರೆ ದಟ್ಸ್ ಯುವರ್ ಸೆಲ್ಫಿಶ್ನೆಸ್ ಬಟ್ ವೆನ್ ಯು ಗಿವ್ ಟು ಸಂಬಡಿ ಹೂ ಇಸ್ ಇನ್ ನೀಡ್ ಅಲ್ಲ ಯು ಗೆಟ್ ಬ್ಯಾಕ್ ಬ್ಲೆಸ್ಸಿಂಗ್ಸ್ ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಲೈಫ್ ಅಲ್ಲಿ ನೀವು ಏನೇ ಮಾಡಿದ್ರು ಎಷ್ಟೇ ಹೆಸರು ಎಷ್ಟೇ ಫೇಮ್ ಎಷ್ಟೇ ದುಡ್ಡು ಬಂದ್ರು ನಿಮ್ಗೆ ಇದ್ರೊಳಗೆ ಸಿಗೋ ಅಂತ ಒಂದು ಖುಷಿ ಇದೆಯಲ್ಲ ಅದು ಇನ್ನೆಲ್ಲೂ ಸಿಗೋದಿಲ್ಲ ಫೀಡ್ ದ ನೀಡಿ ಯುನೋ ನಾವಂದ್ರೆ ಪಿಜ್ಜಾ ಬರ್ಗರ್ ನ ಅರ್ಧರ್ಧ ತಿಂದು ಬಿಸಾಕ್ತಿವಿ ಎಷ್ಟೋ ಜನಕ್ಕೆ ಅದು ಅದು ಕೂಡ ಇಲ್ಲ ಅಂದ್ರೆ ಒಂದ್ ಹೊತ್ತು ಊಟ ಮಾಡಕ್ ಕೂಡ ಇಲ್ಲ ಇಫ್ ಯು ಗಿವ್ ದೆಮ್ ಒಂದ್ ಹೊತ್ತು ಊಟ ಕೊಟ್ರು ಅವ್ರು ಎಷ್ಟು ಖುಷಿ ಆಗ್ತಾರೆ ಅಂಡ್ ಆ ಖುಷಿಯಿಂದ ಅವ್ರು ನಮ್ಗೆ ಬ್ಲೆಸ್ ಮಾಡ್ತಾರಲ್ಲ that will keep you going so I think that is very important to be a human first more than you know namge adbeku idbeku barutte everything will come if you have the blessings karu barutte bike barutte ella manenu barutte inondu barutte but yeah this is very important so adukoskara I do it and I don't do it with any intention when I do these things plain entertainment koskara madodu I don't do it for money or I don't do it for any intention nanige ishta so nan martini like Crest Foundation is a breast cancer organization so me being a woman if I don't do something for my community nan innen martta idini when you have the power to do it you have to do it so adukoskara I get involved in all these things and I feel good about it nice And when did you change your nickname to Sara? Like I have seen many times, Yelena Nudu, Sara Studios, Sara Speaks, many like Sara. So when did you got that? Andrea Sangeeta Rajiv Lidda Sara change Margo Company. So this was a name kept by Roshan. thanks to Roshan. yes. Why? Because, you know, when we have a stage name adu it's good as a brand so adukoskara we started it when andre probably I think 4 to 5 years ago start madidu anste sara as a brand so idanna now ಎಲ್ಲದಕ್ಕೂ ಯೂಸ್ ಮಾಡ್ಕೊಂತೀವಿ ಆಸ್ ಅ ಬ್ರ್ಯಾಂಡ್ ಜಸ್ಟ್ ನಾಟ್ ಮೈ ನೇಮ್ ಬಟ್ ವೆನ್ ಇಟ್ ಕಮ್ಸ್ ಇಸ್ ಪ್ರೊಡಕ್ಷನ್ ಹೌಸ್ ಸಾರಾಸ್ ಪ್ರೊಡಕ್ಷನ್ ಆರ್ ಮೈ ಸ್ಟುಡಿಯೋ ಇಸ್ ಕಾಲ್ಡ್ ಸಾರಾ ಸ್ಟುಡಿಯೋ ಸೊ ಆ ತರ ಇಟ್ಸ್ ಅ ಪ್ರೊಡಕ್ಷನ್ ಹೌಸ್ ಅಂಡ್ ಬ್ರ್ಯಾಂಡಿಂಗ್ ಅಂಡ್ ಪೀಪಲ್ ಲವ್ ಕಾಲಿಂಗ್ ಶಾರ್ಟ್ ನೇಮ್ಸ್ ಸೊ ಸಂಗೀತಾ ರಾಜೀವ್ ಅಂತ ಕರೆಯೋ if they have to shout my name they have to call Sangeeta Raji at kariye do tumba kashta agutte so easy to call Sara Sara that's better you said like you have composed many independent singles in Kannada and Hindi languages so before collaborating with Sonu Nigam I think you struggled a lot to get one into the collaboration like how hard it is to get like in industry to get an opportunity or create an opportunity like this So, idr bagge helbekandre you know I have been working on independent music right from the beginning ever since I came back from England I've been working on my independent music but ee varsha nan adana super jaasti serious a thagonda I wanted to make it you know different sulpa jaasti importance tarana kannada independent music mele anta ee varsha start made so ee varsha I thought okay let me go and collaborate with some people let me get the industry also into independent music anta ondu aase itto so adukoskara hogi kelo jana singers na and ee kelo rappers kuda irthare so avruna kuda hogi kelde nanu most of them didn't agree I don't know because avrge independent music mele confidence irlilva illa they felt okay it's a girl what is she going to do anta aa tara eno itto illa I don't know I mean I can't have that perspective what they were thinking anta but yes they did reject that's okay I mean their personal choice I respect it then nanu Vasu Dikshit avra hatra hode so avru ondu collaboration madidru nan jothe it was very sweet of him I collaborated with him and then innu kelavarna kelde some established names
they didn't want to get into all these independent music. So they were very clear about it. Now independent music gila hard alanta. But nanninke, I really want to do something. You know, I want to bring some names into my music. I want to collaborate with people whom I look up to. So try maartta idde. Our time only, I didn't know. I mean, I never expected that my favorite singer would agree to sing with me. So, you know, very, very kind of him. Very nice of him. I didn't even have to like struggle to get him on board. Just had to drop him a message and tell him what I was up to. And nanna hard inna kaliste. So nanna kelsa na nodi mechige kottu avaru nan jothe collaborate madidru. In fact, first time avaru ondu independent artist jothe collaborate madidru. So very happy about it. And the rest is success. Nice. Yeah, I mean, a lot more coming this year. Lot more collaborations coming up this year. So, yeah. Now, after collaboration with Sonu Nigam sir, people have, you know, thought, okay, she's not up to something small. She's something up to big. And so, yeah. So now, yeah, it's changed. And one Hindi song for all your fans. Kannada already jekki idave. Like any favorite song that you like and one song, can you sing? You want me to sing, is it? Yeah. Mm-hmm. okay, you tell me what you want me to sing. I'll sing that. Maybe like Tuhi Tuhi, ivaga adidrana like adeya. You can Tuhi 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 hai aasma zami, Tuhi 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 hai har kahi, Tuhi 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 hai रात दिन न भी, तू ही तू ही तू ही पल पल में भी. And any other SRK? I think you like SRK most. Oh, any other SRK song? Oh, well, SRK song in the band, there are so many songs. I can't choose one. तुझ में रब दिखता है यारा, मैं क्या करूं. तुझ में रब दिखता है यारा, मैं क्या करूं. सजदे सर झुकता है यारा, मैं क्या करूं. तुझ में रब दिखता है यारा, मैं क्या करूं. That's wonderful. Thank you. And I just wanted to show you some pictures so that we can we can get some memories. Just a second. Oh God, that's Radio City Superstar. Yeah, I think this is one of the first stage performance that I have got from internet or from Facebook, I think. So, I think it's in 2011, like nearly 10 years. Yes, 2012 once at there. This was when I first, Andre, idikin the Hindi, and when I was a kid, nan participate maadi in reality shows early, but this was my first reality show when I started probably thinking of getting into music anta. So illi contestant aag bandide, and this year 2020 actually nanu ide Radio City Super Singer alli judge agide. So that's my journey. That's nice. And from here to here, this I think maybe it's 2 years after performing in Radio City. Yeah, maybe. These are all old pictures. Yeah, oh, and God. This article, I got it from Facebook. Oh yeah, that's probably very initial. I like the article, like changing track for music's sake. Like when Sangeeta could no longer resist the temptation of music, she quit her job without second thought and has been making waves ever since. I think when you quit your job and left England at that point. Yeah, yes, yes. And this, I got it again. Do you also play guitar?
I play a little bit of guitar. This was acting, actually. Acting, Anna. No. I thought you play guitar. I mean, you already composer, right? Maybe you know many musical instruments. I play the guitar and the ukulele, but this was acting, actually. Idu Tony Chitra nodidre neevu. ಅದರಲ್ಲಿ ರಘು ದೀಕ್ಷಿತ್ ಅವ್ರದ್ದು ಒಂದು ಹಾಡಿದೆ, ಟೋನಿ ಚಿತ್ರ ಓಕೆ, ಇದು ಕೂಡ ಅದ್ರದ್ದೇನೆ. I think this is the picture when you traveled from London to Manchester. Yeah, this, yes, when I was performing in London. Mm-hmm. Okay, I thought this was the picture taken when you are doing job. Okay, I think it's in 2014, so you were performing. Yeah, tumba sati bandu hogi madidini, so when I came to perform. Oh, nice. I think I was going to Manchester or somewhere, I don't remember, but yeah. From London. So London nalli baala places node irthira, right? London, Manchester, ella UK. Yeah, andre nan alli iddag nododikinta nanu when I came as a performer nan jaasti nodidini places na. Nice. Because nam Kannada ar tumba, you know, tumba ollaru avaru namana ella kade karkonu hogtaralla, so adrinda jaasti places nodidivi. Nice. And this is the photo when you won the award in Prima. Yes. Yeah. So this is your journey. Get back to questions again. So next question is like, who would you most like to collaborate with? Maybe, I think you already got Sonu Nigam. So any plans, like in future plans or in your head to collaborate with any other? Yes, tumba jana idare. Firstly, singers and the musicians alli I want to collaborate with Shan sir. Mm-hmm. Because I've performed with him and avarke andre nanna avara parichaya chanagide, so probably ee varsha nanu avar jothe ondu ಸಿಂಗಲ್ ನ ರಿಲೀಸ್ ಮಾಡಬಹುದು, ಗೊತ್ತಿಲ್ಲ. ಐ ಆಮ್ ಥಿಂಕಿಂಗ್ ಅಬೌಟ್ ಇಟ್. ಐ ವಾಂಟ್ ಟು ಕೊಲಾಬರೇಟ್ ವಿತ್ ಅರ್ಮಾನ್ ಮಲಿಕ್ ಅಂಡ್ ಅರಿಜಿತ್ ಸಿಂಗ್, ಸೊ ನೋಡೋಣ ಎಲ್ಲಿ ಹೋಗುತ್ತೆ ಅಂತ. Yeah, all the best, hope so. Thank you so much. I hope I can do that. Let's see. So what is your next project? You said there are many projects coming up even in Telugu, so the right now which project you are thinking or what is project ongoing with you? Independent musically, yes, I'm working on a lot of tracks, a lot of collaborations. So almost on the April, June tanka, I'm having a couple of songs. So lot of collaborations with good singers, musicians, actors. So idella plans ide. Adu bitre film side alli iga ಕೆಲಸ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಹಾಡುಗಳನ್ನ ಹಾಡಿದ್ದೀನಿ ಕೆಲವು ಕನ್ನಡ ಚಿತ್ರದಲ್ಲಿ, ಒಂದು ಹಿಂದಿ ಚಿತ್ರದಲ್ಲಿ. ಅಂಡ್ ಆಸ್ ಅ ಮ್ಯೂಸಿಕ್ ಕಂಪೋಸರ್ ಆಲ್ಸೋ ಹ್ಯಾವ್ ಟೇಕನ್ ಅಪ್ ಕೆಲವು ಪ್ರಾಜೆಕ್ಟ್ಸ್ನ ತಗೊಂಡಿದ್ದೀನಿ. ಸೊ ಒಂದು ಬೈಲಿಂಗ್ವಲ್ ಚಿತ್ರ ಇದೆ, ಕನ್ನಡ ತಮಿಳ್, ಸೊ ಅದಕ್ಕೆ ಕಂಪೋಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಅದು ಬಿಟ್ಟರೆ ಟಾಕ್ಸ್ ವಿತ್ ಅ ಕಪಲ್ ಆಫ್ ಮರಾಠಿ ಫಿಲ್ಮ್ಸ್, ಸೊ ಮೇಬಿ ಮರಾಠಿ ಫಿಲ್ಮ್ಸ್ ಕೂಡ ಕಂಪೋಸ್ ಮಾಡ್ತೀನಿ ಈ ವರ್ಷ. ನೈಸ್ ನೈಸ್. ಸೊ ಯು ಆರ್ ಇಂಟು ಕಂಪೋಸಿಂಗ್ ಇಂಟು ದ ಮೂವೀಸ್ ಅಗೇನ್, ಒನ್ ಸ್ಟೆಪ್ ಅಹೆಡ್. ಯೆಸ್, ಕಂಗ್ರಾಟ್ಸ್. ಐ ಆಮ್ ವೆರಿ ಹ್ಯಾಪಿ ಅಂಡ್ ಗ್ಲಾಡ್ ದಟ್ ಯು ನೋ ಪೀಪಲ್ ಆರ್ ಅಕ್ಸೆಪ್ಟಿಂಗ್ ವಿಮೆನ್ ಆಸ್ ಟೆಕ್ನಿಷಿಯನ್ಸ್ ಅಂಡ್ ವಿಮೆನ್ ಕಂಪೋಸರ್ಸ್. ಸೊ ಅದು ಬರಬೇಕು ನಮ್ಮ ನಮ್ಮ ದೇಶದಲ್ಲಿ. ಆಕ್ಚುಲಿ ತುಂಬಾ ಕಮ್ಮಿ ಇರೋದು, ನಾಟ್ ಜಸ್ಟ್ ಕರ್ನಾಟಕ, ಕರ್ನಾಟಕದ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಇಡೀ ಇಂಡಿಯಾನಲ್ಲಿ ತುಂಬಾ ಕಮ್ಮಿ ಇದ್ದಾರೆ. ಕೆಲವು ವೆಬ್ ಸೀರೀಸ್ ಕೂಡ ಅಪ್ರೋಚ್ ಮಾಡಿದ್ದಾರೆ ನನ್ಗೆ ಕಂಪೋಸ್ ಮಾಡಿ ಅಂತ, ಒಂದು ಎರಡು ಹಾಡನ್ನ. ಸೊ
and I'm getting recognized throughout the country. So adu thumba khushi aagtade namge. Nanna independent songs na avaru kelkondu nan hatra bartaru. The production houses are coming to me after listening to my independent songs. So that is something which I feel is an achievement for me. Ekendre film songs na kelkondu barodu it's easier. But independent music na keli namge ee tara haadana maadkodi anta bartaralla adu thumba khushi aagutte. Nice. And how many countries did you travel, like not only for composing, like in your lifetime, and what is your favorite destination or favorite country? I don't know the number. Oh, there are so many countries. I really don't know the number. I have to check my passport. But what's my favorite place, Andre? Of course, for me, nanage I love London. Adeno gotilla nan London andre I'm always there to travel. Travel, the vibe of London is something that I really 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 like. A place that I've not gone nan hogila andre Switzerland hogila nan. I'm like dying to come to Switzerland. So alli bandaga probably Netherlands ig bartini. Nice. And like how do you maintain your healthy diet? Again, maybe any nan food. Diet ain't healthy. I don't have any such diet at all. Only good people, food. Yeah, people think I diet. No, I don't. It's just that sulpa exercises martini. I don't even gym. I work out at home and I have my workout routine. So adina follow martini and I walk. I dance. Diet andre. Whatever I eat in the right quantity and tumba tinnadu adela madudilla correct agi timely I eat my food. Sweets jaasti tinnodilla so adana avoid martini ad bitre you know because I'm a singer so fried items cold chill adela nan kudiyadilla illa tinnodilla so maybe that's my diet. But anna saru anna rasam anna masranna ide jaasti but without going to gym nanu adine demand madadu ell hodrunu nanage Indian food beku illandre nanage tale ketogutte so kelu places go hogidini where there's no Indian restaurant so ಅಲ್ಲಿ ತುಂಬಾ ಕಷ್ಟ ಆಗುತ್ತೆ ನನಗೆ ಇರೋದಕ್ಕೆ ಹೆಂಗೋ ಒಂದೆರಡು ದಿನ ಮ್ಯಾನೇಜ್ ಮಾಡ್ಬಿಡ್ತೀನಿ ಬಟ್ ಐ ಜಸ್ಟ್ ಕೆನ್ ನಾಟ್ ಲಿವ್ ವಿತೌಟ್ ಇಂಡಿಯನ್ ಫುಡ್ ಯಾರ್ದೋ ಮನೆಗಾದ್ರೂ ಹೋಗ್ಬಿಟ್ಟು ಇಂಡಿಯನ್ಸ್ ಇರ್ತಾರೆ ಅವ್ರ ಮನೆಗಾದ್ರೂ ಹೋಗ್ಬಿಡ್ತಿದ್ದಿರ್ತೀನಿ ನಾನು ಯಾ ಇದಕ್ಕಂದ್ರೆ ನಮಗೆ ಸಣ್ಣರ್ ಇರುವಲ್ಲಿದ್ದ ಅಲ್ವಾ ಅಭ್ಯಾಸ ಇರುತ್ತೆ ಲೈಕ್ ಈಟಿಂಗ್ ಇಂಡಿಯನ್ ಫುಡ್ ವಿ ಕೆನ್ ನಾಟ್ ಲೀವ್ ದಟ್ ಕರೆಕ್ಟ್ ಅಂಡ್ what would you be doing right now if it wasn't your music career? Any other, like software engineer, I know, other than software engineer. I really don't know. Dancer agirthidna elva, that is a question to me. No, I don't think so. Probably maybe something like a speaker or a motivational speaker or anything that's related to talking. So maybe a journalist or athara enara agirbodu teno. Nice. That's where my next question is about, something about Sara Speaks. I think it has been many like inspiration statements in your Instagram, like about Sara Speaks. So something about Sara Speaks. That's not something that I do on intention. So nan ee Sara Speaks anta concept start madidu just because I wanted to speak out my heart. So nanige ansudana nanu nan songs mulka telustini, whatever is my imagination, what I feel, what I have gone through, nan adana nan songs mulka janake telustini. Since I'm a very good writer, I like writing, so whether it's writing you know diary or writing lyrics or writing poems or writing stories,
ಐ ರೈಟ್ ಸೊ ನನಗೆ ಆ ಅಭ್ಯಾಸ ಇರೋದ್ರಿಂದ ಇದನ್ನ ಜಸ್ಟ್ ಐ ಜಸ್ಟ್ ಸ್ಟಾರ್ಟೆಡ್ ಬಿಕಾಸ್ ಐ ಲೈಕ್ ಡೂಯಿಂಗ್ ವಾಟ್ ಐ ವಾಂಟೆಡ್ ಟು ಡೂ ನನ್ನ ಮನಸ್ಸಲ್ಲಿ ಏನಿದೆ ಅದನ್ನ ಬೇರೆಯವ್ರಿಗೆ ತಿಳಿಸ್ಬೇಕು ಅಂತ ವೆನ್ ಐ ಸ್ಟಾರ್ಟೆಡ್ ರೈಟಿಂಗ್ ಆನ್ ಸೋಷಿಯಲ್ ಮೀಡಿಯಾ ಕೆಲವು ಸಾಫ್ಟ್ವೇರ್ ಕಂಪನೀಸ್ ಕಾರ್ಪೊರೇಟ್ಸ್ ದೇ ಆಸ್ಕ್ ಮೀ ಟು ಕಮ್ ಡೌನ್ ಅಂಡ್ ಸ್ಪೀಕ್ ಸೊ ಕೆಲವು ಮೋಟಿವೇಶನಲ್ ಸ್ಪೀಚಸ್ ನ ನಾನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ದೇ ಸ್ಟಾರ್ಟೆಡ್ ಕಾಲಿಂಗ್ ಮೀ ಆಸ್ ಅ ಮೋಟಿವೇಶನಲ್ ಸ್ಪೀಕರ್ ಐ ಡಿಂಟ್ ನೋ ವಾಟ್ ಟು ಡೂ ಆಕ್ಚುಲಿ ನನಗೆ ಮೋಟಿವೇಶನಲ್ ಸ್ಪೀಕರ್ಸ್ ಏನ್ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಇನಿಷಿಯಲಿ ಸೊ ಸ್ಪೀಚ್ ವಾಸ್ ವಾಟ್ ಐ ಫೀಲ್ ವಾಟ್ ಐ ಹ್ಯಾವ್ ಗಾನ್ ಥ್ರೂ ನನ್ನ ಎಕ್ಸ್ಪೀರಿಯನ್ಸಸ್ ನ ನಾನು ಜನಕ್ಕೆ ಶೇರ್ ಮಾಡ್ತಿದ್ದೆ ಅಂಡ್ ಅದು ಜನಕ್ಕೆ ಇಷ್ಟ ಆಗ್ತಾ ಇತ್ತು ಸೊ ವಾಟ್ ಎವರ್ ದೇರ್ ಇಸ್ ಇನ್ ಸಾರಾ ಸ್ಪೀಕ್ಸ್ ದಟ್ ಈಸ್ ಮೈ ಹಾರ್ಟ್ ಸೊ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನಾಗಿದೆ ನನಗೆ ಯಾರಾದ್ರೂ ಏನೋ ಒಂದು ವಿಷಯ ಹೇಳಿದ್ರೆ ಅದನ್ನ ನಾನು ಹಂಚ್ಕೋತೀನಿ ಸೊ ದಿಸ್ ಇಸ್ ಜಸ್ಟ್ ಅ ಸೆಷನ್ ದಟ್ ಯು ನೋ ಐ ವಾಂಟ್ ಟು ಮೋಟಿವೇಟ್ ಅಂಡ್ ಅ ಲಾಟ್ ಆಫ್ ಯಂಗ್ಸ್ಟರ್ಸ್ ಈ ನಡುವೆ ತುಂಬಾ ಜನ ಕಾಲೇಜ್ ಗೋಯಿಂಗ್ ಯಂಗ್ಸ್ಟರ್ಸ್ ಆಗಿರ್ಲಿ 21-22 ಇಯರ್ಸ್ ಓಲ್ಡ್ ಅವ್ರಿಗೆಲ್ಲ ಇದು ದೇ ಆರ್ ಫೈಂಡಿಂಗ್ ಇಟ್ ವೆರಿ ಯೂಸ್ಫುಲ್ ಸೊ ತುಂಬಾ ಜನ ನನ್ಗೆ ಜಾಸ್ತಿ ಮಾಡಿ ಇದನ್ನ ವಿ ವಾಂಟ್ ಯು ಟು ಸ್ಪೀಕ್ ಮೋರ್ ಅಂತ ಹೇಳ್ತಾ ಇದ್ರು ಸೊ ಹಾಗಾಗಿ ಇವಾಗ ಸ್ವಲ್ಪ I am planning to do a little more and maybe once the COVID ella admele I can go back to my speeches also and start talking nice so you have many talents like right from beginning childhood lidda you singer dancer studios anta nive helidre like first bencher like in college days or school days how many proposals did you get in now like I know people who are artists they get more proposals compared to new multi talented studios kuda like how many proposals singer agidre ashtondu proposals bartta irlila ankontini to be very honest on in college and school because nan dance martta idnala ಸೊ ಡಾನ್ಸಿಂಗ್ ಮಾಡಿದ್ರೆ ಅವಾಗ ಕಾಲೇಜ್ ಎಲ್ಲ ಓ ಮೈ ಗಾಡ್ ಶೀಸ್ ಅ ಡಾನ್ಸರ್ ಅಂತ ತುಂಬಾ ಜನ ಸಾಕಷ್ಟು ಜನ ಪ್ರಪೋಸಲ್ಸ್ ತರ್ತಾ ಇದ್ರು ಅಂಡ್ ಐ ಬಿಕೇಮ್ ದ ಫೇಸ್ ಆಫ್ ಮೈ ಕಾಲೇಜ್ ಕೂಡ ಒಂದು in Mumbai fashion show no fashion not school college so Miss SJBIT anta kuda nange ondu crown hakidru so of course yes, there were lot of people who were behind me lot of proposals I enjoyed it eeglu kuda idare so I love ಇವಾಗ ಇಟ್ಸ್ ಇನ್ ಎ ಡಿಫರೆಂಟ್ ವೇ ಇಟ್ಸ್ ಎ ಸೆಲೆಬ್ರಿಟಿ ಲೈಫ್ ಸೊ ಸೆಲೆಬ್ರಿಟಿ ಲೈಫ್ ಯಾ ಅಂಡ್ ವಾಟ್ ಆರ್ ಯುವರ್ ಹಾಬೀಸ್ ಲೈಕ್ ವಾಟ್ ಡು ಯು ಡು ಇನ್ ಯುವರ್ ಫ್ರೀ ಟೈಮ್ ಮೇಬಿ ವೀಕೆಂಡ್ಸ್ ಲೈಕ್ ವಾಚಿಂಗ್ ಮೂವೀಸ್ ತುಂಬಾ ರೇರ್ ಆಗಿ ಐ ವಾಚ್ ಮೂವೀಸ್ ತುಂಬಾ ಚೆನ್ನಾಗಿರೋದು ಏನಾದ್ರು ಕಾನ್ಸೆಪ್ಟ್ ಬಂದಿದ್ದು ಯಾರು ಹೇಳಿದ್ರೆ ವಾಚ್ ಇಟ್ ಅಂದ್ರೆ ಐ ವಿಲ್ ವಾಚ್ ಇಟ್ ಬಿಕಾಸ್ ನನ್ ಮೂವೀಸ್ ಅಂದ್ರೆ ಯು ಹ್ಯಾವ್ ಟು ಸಿಟ್ ಫಾರ್ ಅಟ್ ಲೀಸ್ಟ್ ಟು 2.5 hours 3 hours ಆ ಟೈಮ್ ನನಗೆ ಸಿಗೋದಿಲ್ಲ ಸೊ ಐ ಡೋಂಟ್ ಪ್ರಿಫರ್ ವಾಚಿಂಗ್ ಎನಿಥಿಂಗ್ ವೆನ್ ಐ ಡೋಂಟ್ ಹ್ಯಾವ್ ದಟ್ ಮೈಂಡ್ ಸೆಟ್ ಸೊ ಸ್ಮಾಲ್ ಗ್ಯಾಪ್ಸ್ ಅಲ್ಲಿ ನಾನು ಐ ರೈಟ್ ಐ ಲಿಸನ್ ಟು ಮ್ಯೂಸಿಕ್ ಸಮ್ಟೈಮ್ಸ್ ಐ ಗೆಟ್ ಇನ್ ಟು ಯು ನೋ ಹೌಸ್ ಹೋಲ್ಡ್ ವರ್ಕ್ಸ್ ಲೈಕ್ ಏನಾದ್ರು ಐ ಸಡನ್ಲಿ ಸ್ಟಾರ್ಟ್ ಡೆಕೋರೇಟಿಂಗ್ ಮೈ ಹೌಸ್ ಸೊ ಇದನ್ನೆಲ್ಲ ಮಾಡ್ತೀನಿ ಕುಕ್ಕಿಂಗ್ No. I mean, I know to cook. ನನ್ ಬರತ್ತೆ ಲಾಕ್ ಡೌನ್ ಇಂದ ಜಾಸ್ತಿ ಕಲ್ತೆ ನಾನು ಸಿನ್ಸ್ ಮೋಸ್ಟ್ಲಿ ನಾನು ಯುನೋ ಒಬ್ಳೊಬ್ಳೆ ಇರೋದ್ರಿಂದ ಲಾಟ್ ಆಫ್ ಟ್ರಾವೆಲ್ಸ್ ಅಂಡ್ ಆಲ್ ದಟ್ ಕುಕ್ಕಿಂಗ್ ಇಸ್ ವೆರಿ ಎಸೆನ್ಶಿಯಲ್ ಸೊ ಕುಕ್ಕಿಂಗ್ ಕಲ್ತಿದ್ವಿ ಬಟ್ ಐ ಡೋಂಟ್ ಎಂಜಾಯ್ ಕುಕ್ಕಿಂಗ್ ನನಗೆ ಕುಕ್ ಮಾಡೋದ್ ಅಷ್ಟ ಇಷ್ಟ ಆಗಲ್ಲ ತಿನ್ನ ತುಂಬಾ ಇಷ್ಟ ಆಗುತ್ತೆ ಡೆಕೋರೇಟಿಂಗ್ ಮಾಡ್ಕೊಟ್ರೆ ತಿನ್ನೋದು ಇಷ್ಟ ಆಗುತ್ತೆ ಬಟ್ ಯು ಆರ್ ಫಾರ್ಚುನೇಟ್ ನೀವು ಇಷ್ಟ ಐ ಮೀನ್ ಡೈಟ್ ಜಾಸ್ತಿ ಮೇಂಟೈನ್ ಮಾಡಲ್ಲ ತುಂಬಾ ಊಟ ಕೂಡ ಮಾಡ್ತೀರಾ ಅಂಡ್ ಯು ಮೇಂಟೈನ್ ದಟ್ ವಿತೌಟ್ ಈವನ್ ಗೋಯಿಂಗ್ ಟು ಜಿಮ್ ಲೈಕ್ ಹೆಲ್ದಿ ದಟ್ಸ್ ವೆರಿ ಫಾರ್ಚುನೇಟ್ ಸ್ವಲ್ಪ ಮಂದಿ ಬಹಳ ಜನ ಇದಾರೆ ಲೈಕ್ ಈವನ್ ದೇ ಈಟ್ ಸ್ಮಾಲ್ ಅಮೌಂಟ್ ಆಫ್ ಫುಡ್ ದೇ ಫೀಲ್ ಲೈಕ್ ದೇ ಆರ್ ವೆರಿ ಫ್ಯಾಟ್ ವೆರಿ ಸಮ್ ಪೀಪಲ್ ಆರ್ ವೆರಿ ಫಾರ್ಚುನೇಟ್ ಐ ವರ್ಕ್ ಔಟ್ ಆಲ್ಸೋ ಐ ವರ್ಕ್ ಔಟ್ ಅಂಡ್ ಐ ಕಾಂಪನ್ಸೇಟ್ ದೇ
सुने तीन माने दूसरे that is there, but yeah, you have to also equally work out the amount of energy I spend on that. Probably ashtino de elan kunchini, so yeah, I have to improve my diet. How do you feel COVID has impacted your music? I think maybe in positive, because during the COVID time you got many hit songs. So this is a very tricky question actually. COVID situation was like hell to the entire world, not just one profession, ella profession so hit agide. Main a hit agirodu andre targeted was the film industry and the artists in the performance industry. Ega film industry no improve aagta ide, people have started shooting and serials ella bartide, television has improved, but what is not improved is the performance industry, because performance industry andre neevu publicly hogi perform maadlebeku, janad munde hogi perform maadbeku, so when there are people involved you can't do anything in this COVID time. So me being a performer, I know what we have all gone through. So tumba kashta agitu andre initial when that lockdown was announced alva, nanagantu tumba tale ketogitu, because I am a person who doesn't stay at home at all. Nanage maneyalli koothu nanage abhyasane illa. Every weekend I used to travel. So every weekend there's a performance. Saturday, Sunday, andre nanna performance, that is when my work is. So I was continuously traveling, either inside India or outside India. So adu bandaga nanage tumba antara financially nanage adu yochane barlila initially. Nanage tumba mentally I got very stressed, because manele hegappa iradu, how do you stay at home? Yeah, continuous staying you at home is very, you can't go out of your house andre that is something everybody has gone through, neevu kuda you have gone through, we have also gone through. So that was, you know, lot of people have got affected because of that. Depression go bidare, eshton jana suicide madkonbidare artists. So ee tara time alli nanige holidide enandre, I didn't want to get into depression. I didn't want to, you know, feel that okay, I'm locked at home, nanige neno future illa, I don't know what is going to happen. Ee tara thoughts ella bandaga I just kept everything aside and I thought, okay, this is not what I'm going to do. Nan madodu enandre, I will concentrate on my music. Ishtu dina nanu madirodu performances, ishtu dina I couldn't give time to my music because of my performances. Once you're a performer, you don't have time. Every day you're traveling, illu ondina allondina illondina allondina. So nimge nimma music mele, independent music mele concentrate madodukke time sikodilla. So this was a time which came as a boon to me. I utilized it tumba chanage, utilize maadkondo every month almost 6 to 7 months whatever lockdown was, nanondu 7 songs na release maadde. So hagagi nan independent music mele nanu jaasti concentrate maadodike ondu avakasha siktu ee lockdown. COVID na ondu negative agi tagolodikinta ಕೋವಿಡ್ ನ ಆ ಟೈಮ್ ನ ನಾನು ಪಾಸಿಟಿವ್ ಆಗಿ ತಗೊಂಡು ಅದನ್ನ ನಾನು ಏನ್ ಇಷ್ಟು ದಿನ ಮಾಡಿರ್ಲಿಲ್ವೋ ಆ ಕೆಲ್ಸಾನ ಮಾಡಿದೆ. ಅಂಡ್ ನನಗೆ ಸ್ವಲ್ಪನೂ ಗೊತ್ತಿರ್ಲಿಲ್ಲ, ಐ ಡಿಂಟ್ ಡೂ ಇಟ್ ವಿತ್ ಎನಿ ಕೈಂಡ್ ಆಫ್ ಎಕ್ಸ್ಪೆಕ್ಟೇಷನ್. ನಾನು ಹೇಳಿದ್ನಲ್ಲ, ಐ ವಾಸ್ ಜಸ್ಟ್ ಡೂಯಿಂಗ್ ಇಟ್ ಬಿಕಾಸ್ ಐ ವಾಂಟೆಡ್ ಟು ಸ್ಟೇ ಹೆಲ್ದಿ ಅಂಡ್ ಹ್ಯಾಪಿ. ನನಗೆ ಆ ಡಿಪ್ರೆಷನ್ ಸ್ಟೇಜ್ಗೆ ಹೋಗೋದಕ್ಕೆ ಇಷ್ಟ ಇರಲಿಲ್ಲ. ಸೊ ಅದೊಂದೇ ಕಾರಣಕ್ಕೋಸ್ಕರ ನಾನು ಮ್ಯೂಸಿಕ್ ನ ಮಾಡ್ತಾ ಹೋದೆ. ಅಂಡ್ ತುಂಬಾ ಟೈಮ್ ಕೊಟ್ಟು ತುಂಬಾ ಎಫರ್ಟ್ಸ್ ಹಾಕಿ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಕೊಟ್ಟು ಮಾಡಿದ್ರಿಂದ ಆ ಪ್ರಾಡಕ್ಟ್ ಕೂಡ ಅಷ್ಟೇ ಚೆನ್ನಾಗಿ ಹೊರಗೆ ಬಂತು. ಅಂಡ್ ಆ ಟೈಮ್ ಅಲ್ಲಿ ವಾಟ್ ವಾಸ್ ಮೈ ದ ಮೋಸ್ಟ್ ಪಾಸಿಟಿವ್ ಥಿಂಗ್ ವಾಸ್, ಯಾವುದು ಒಂದು ಫಿಲಮ್ ಇಲ್ಲ, ಯಾವ ಫಿಲಮ್ ಸಾಂಗ್ಸ್ ರಿಲೀಸ್ ಆಗ್ತಾ ಇರಲಿಲ್ಲ, ಏನು ಎಂಟರ್ಟೈನ್ಮೆಂಟ್ ಅನ್ನೋದು ಜನಕ್ಕೆ ಇರಲಿಲ್ಲ. ಸೊ ಎಂಟರ್ಟೈನ್ಮೆಂಟ್ ಅನ್ನೋದು ಇದ್ದಿದ್ದು ಕೆಲವು ಹಳೆ ವೆಬ್ ಸೀರೀಸ್ ಇಲ್ಲ ಆ ತರದ್ ಮಾತ್ರ ಏನೋ ಇತ್ತು, ಬಟ್ ಮ್ಯೂಸಿಕಲ್ಲಿ ಏನು ಎಂಟರ್ಟೈನ್ಮೆಂಟ್ ಇರಲಿಲ್ಲ. ಸೊ ನಾನು ಅದನ್ನ ಕೊಟ್ಟಾಗ ಜನ ಅದನ್ನ ತುಂಬಾ ಚೆನ್ನಾಗಿ ತಗೊಳಕ್ ಸ್ಟಾರ್ಟ್ ಮಾಡಿದ್ರು. ಅಂಡ್ ಐ ಥಿಂಕ್ ದಟ್ ವಾಸ್ ಅ ಸ್ಟಾರ್ಟ್ ಆಫ್ ಕನ್ನಡ ಇಂಡಿಪೆಂಡೆಂಟ್ ಮ್ಯೂಸಿಕ್. ಅವಾಗ ಜನ ಅದನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂಡ್ ಐ ಡಿಂಟ್ ನೋ ದಟ್ ದೇ ವುಡ್ ಅಕ್ಸೆಪ್ಟ್ ಇಟ್ ಸೋ ವೆಲ್ ದಟ್ ಐ ಇವಾಗ ಆಲ್ಮೋಸ್ಟ್ 75 lakh people are 7.5 million views on Nihinga Noda Beda.
ಆಲ್ಮೋಸ್ಟ್ ಒಂದು ಕೋಟಿ ಜನ ಹತ್ತತ್ರ ಅದನ್ನ ಕೇಳಿಸ್ಕೊತಾ ಇದ್ದಾರೆ. ಸೊ ಇಟ್ ವಾಸ್ ಮ್ಯಾಜಿಕಲ್. ಅಂಡ್ ಇನ್ನೊಂದ್ ಮ್ಯಾಜಿಕ್ ಆಯ್ತು, ನೀನೇ ನೀನೇ ಅನ್ನೋದು, ವೇರ್ ಇನ್ ಐ ಗಾಟ್ ಇನ್ ಸೋನು ನಿಗಮ್ ಸರ್ ಇನ್ ಟು ದ ಸಾಂಗ್. ಸೊ ಐ ಥಿಂಕ್ ದಿಸ್ ಹೋಲ್ ಕೋವಿಡ್ ಟೈಮ್ ನಾನು ಅದನ್ನ ನೆಗೆಟಿವ್ ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಂಡು, ಇಟ್ ಇಸ್ 2020 ಫಾರ್ ಮೀ ವಾಸ್ ಗುಡ್ ಅಂತ ಹೇಳ್ಬೋದು. Yeah, so during composing many independent singles, like how hard do you feel like managing team, like even though you are a composer like singer, but you have many teams, many people working with you, so how hard was it to managing the whole team to get the good output of the product? You mean during the COVID team? Yeah, not time, exactly. You started initially composing. Then. Yeah, initially. Like managed okay. team with every person. Like, you start. Initially, I had to form a team. Hmm. So, when I started alone. ಒಬ್ರೊಬ್ರೆ ಜಾಯ್ನ್ ಆಗ್ತಾ ಹೋದ್ರು, ಕೆಲವರು ಸ್ಟಿಕ್ ಆನ್ ಆದ್ರು, ಕೆಲವರು ಅವ್ರದೇ ಆದಂತ ಬೇರೆ ಕೆಲಸಗಳನ್ನ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಇಟ್ ಹ್ಯಾಪನ್ಸ್. ಸೊ ಇಟ್ಸ್ ಜಸ್ಟ್ ಲೈಕ್ ಹೌ ಅ ಕಂಪನಿ ಸ್ಟಾರ್ಟ್ಸ್. ಸೊ ಹಾಗಾಗಿ ಒಂದು ಒಂದು ಒಳ್ಳೆ ತಂಡನ ಕಟ್ಬೇಕಂದ್ರೆ ಯು ಹ್ಯಾವ್ ಟು ಗೋ ಥ್ರೂ ಲಾಟ್ ಆಫ್ ಇಯರ್ಸ್ ವಿತ್ ದೆಮ್, ಅಂಡ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದೇರ್ ಪಾಸಿಟಿವ್ಸ್, ದೇರ್ ನೆಗೆಟಿವ್ಸ್, ಅವ್ರ ಸ್ಟ್ರೆಂಥ್ಸ್. ಸೊ ಆ ಒಂದು ಅವ್ರ ಸ್ಟ್ರೆಂತ್ ಏನಿದೆ ಅದನ್ನ ನಾನು ಐಡೆಂಟಿಫೈ ಮಾಡಿ ಅವ್ರನ್ನ ಯಾವ ಒಂದು ಅವ್ರ ಸ್ಕಿಲ್ಸ್ ನ ಹೇಗೆ ಯೂಸ್ ಮಾಡೋದು, ಹೌ ಡು ವಿ ಕಮ್ ಅಪ್ ಆಸ್ ಅ ಟೀಮ್, ಅಂಡ್ ಹೌ ಡು ವಿ ಕಮ್ ಅಪ್ ವಿತ್ ಅ ಗ್ರೇಟ್ ಪ್ರಾಡಕ್ಟ್ ಅಂತ. ಇದೊಂದು ತಂಡನ ಕಟ್ಟೋದಕ್ಕೇನೆ ತುಂಬಾ ದಿನ ಆಯ್ತು. ಸೊ ನನ್ ಎವ್ರಿಬಡಿ ಹೂ ಎವರ್ ಇಸ್ ವಿತ್ ಮೀ ನಾವು, ರೋಷನ್ ಆಗ್ಲಿ, ಇಲ್ಲ ಆಕಾಶ್ ಜೋಶಿ ಮೈ ಸಿನಿಮಾಟೋಗ್ರಾಫರ್, ಅಂಡ್ ಪ್ರದ್ಯುಮ್ನ ನರಹಳ್ಳಿ ಮೈ ಲಿರಿಸಿಸ್ಟ್. ಸೊ ಯಾರೇ ಆದ್ರೂ ನನ್ನ ತಂಡದಲ್ಲಿ ದೇರ್ ಆಲ್ ವರ್ಕಿಂಗ್ ವಿತ್ ಮೀ ಫ್ರಮ್ ಅ ವೆರಿ ಲಾಂಗ್ ಟೈಮ್. ಅಂಡ್ ಬರೀ ಪ್ರೊಫೆಷನಲಿ ನಮ್ದು ರಿಲೇಶನ್ಶಿಪ್ ಇಲ್ಲ, ಇಟ್ಸ್ ಅ ಪರ್ಸನಲ್ ಬಾಂಡಿಂಗ್. ಬಿಕಾಸ್ ಆ ಪರ್ಸನಲ್ ಬಾಂಡಿಂಗ್ ಬಂದಾಗ್ಲೇನೆ ಅದು ಒಂದ್ ಪ್ರಾಡಕ್ಟ್ ಅಷ್ಟು ಚೆನ್ನಾಗಿ ಬರೋದು. ನನ್ನ ಜೊತೆ ಕೆಲಸ ಮಾಡ್ಬೇಕು ಅಂದ್ರೆ ದೇ ಹ್ಯಾವ್ ಟು ನೋ ಹೂ ಐ ಆಮ್, ನನಗೇನ್ ಬೇಕು, ನನಗೇನ್ ಇಷ್ಟ ಆಗುತ್ತೆ, ನನಗೇನ್ ಇಷ್ಟ ಆಗಲ್ಲ ಅನ್ನೋದು ಒಂದು ಅವ್ರಿಗೆ ಗೊತ್ತಿರಬೇಕು. ಸೊ ಆ ಹೋಲ್ ಆ ಪ್ರೊಸೆಸ್ ಓನ್ಲಿ ಟುಕ್ ಅ ಲಾಟ್ ಆಫ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐ ಲೈಕ್, ವಾಟ್ ಐ ಡೋಂಟ್ ಲೈಕ್, ವಾಟ್ ದೇ ಆರ್ ಗುಡ್ ಎಟ್, ವಾಟ್ ಐ ಶುಡ್ ಟೇಕ್ ಫ್ರಮ್ ದೆಮ್, ವಾಟ್ ಐ ಶುಡ್ ನಾಟ್ ಟೇಕ್ ಫ್ರಮ್ ದೆಮ್. ಸೊ ಇದೆಲ್ಲಾನು ಇಟ್ ಟುಕ್ ಅ ಲಾಟ್ ಆಫ್ ಟೈಮ್. ಬಟ್ ನೌ ವಿ ಹ್ಯಾವ್ ಅ ಎಕ್ಸಲೆಂಟ್ ಟೀಮ್, ಅಂಡ್ ಎಲ್ಲರೂ ದೇ ಆರ್ ರಿಯಲಿ ಗುಡ್ ಎಟ್ ವಾಟ್ ದೇ ಆರ್, ಅಂಡ್ you can see the efforts in my singles. Yeah. And what advice would you have for someone who wants to follow in your footsteps? My footsteps. Yeah. who wants to be like singer or wants to compose right from the low level, they want to start career. So do you have any suggestions for them? See, I wouldn't say follow my footsteps, because ellardu avarorde adanta journey irutte, avarorde adanta no irutte, avarorde adanta ondu background irutte. So nimma strength na neevu artha maadkondu neevu munde bandre olledu. Nanna tip enandre neevene kelsa maadbekadrunu, I think what has helped me the most, I can proudly say, is education. It's very, very important. Don't just jump into something without, you know, getting educated. Tumba jana youngsters keltare, now I want to become a singer like you, I want to become a composer like you anta. When I talk to them on a one-on-one basis, I make sure I talk to them on a one-on-one basis when they ask me, because guidance iralla. Nanagu guidance irilla, yaru nanage guidance kottorilla. I don't come from a film background, or I don't have a backing. So nanne guidance illadra nan sakkat kashta pattidini, hege munde hogadu antane nanage gotilla. The whole journey was like nan henge munde hogadu anta kandidiyodrolge agoyitu. I have spent so much of years to, you know, even crack how to go further. So when somebody comes and asks me, I make sure that I tell them that please concentrate on what you're doing right now.
ಕಲಿಕೆ ತುಂಬಾ ಮುಖ್ಯ. ಇಟ್ ಇಸ್ ನಾಟ್ ಓನ್ಲಿ ಎಜುಕೇಶನ್ ಐ ಆಮ್ ಟಾಕಿಂಗ್ ಅಬೌಟ್. ಲೈಕ್ ಇಫ್ ಯು ವಾಂಟ್ ಟು ಬಿಕಮ್ ಅ ಸಿಂಗರ್ ಯು ಹ್ಯಾವ್ ಟು ಗೆಟ್ ಟ್ರೈನ್ಡ್ ಮ್ಯೂಸಿಕಲಿ, ಟ್ರೈನ್ ಆಗ್ಬೇಕು. ಸುಮ್ಮನೆ ನಾನು ಸಿಂಗರ್ ಆಗ್ತೀನಿ ಎಲ್ಲೋ ಕೇಳ್ಕೊಂಡು ನನಗೂ ಹಾಡ್ ಹೇಳಕ್ ಬರುತ್ತೆ ಅಂದ್ರೆ ಇಟ್ ಇಸ್ ನಾಟ್ ಗೋಯಿಂಗ್ ಟು ವರ್ಕ್. ಬಿಕಾಸ್ ವೆನ್ ಯು ಕಮ್ ಇನ್ ದ ಫೀಲ್ಡ್ ಅಲ್ಲ, ದಟ್ ಇಸ್ ವೆನ್ ಯು ವಿಲ್ ಫೇಸ್ ಟ್ರಬಲ್ಸ್. ನಿಮ್ಗೆ ಟೆಕ್ನಿಕಾಲಿಟೀಸ್ ಏನು ಗೊತ್ತಿರಲ್ಲ. ಸಿ ವಾಟ್ ಎವರ್ ಯು ಲರ್ನ್ ಇನ್ ಬುಕ್ಸ್ ಆರ್ ಇನ್ ಸ್ಕೂಲ್ಸ್, ಅದ್ ಯಾವತ್ತು ನಿಮ್ಗೆ ವೆನ್ ಯು ವರ್ಕ್ ಇಟ್ ಇಸ್ ನಾಟ್ ಗೋಯಿಂಗ್ ಟು ಕಮ್ ಟು ಯುವರ್ ಹೆಲ್ಪ್ ಫಾರ್ ಶೋರ್. ಅಲ್ಲಿರೋ ಕಲಿಕೆನೆ ಬೇರೆ ಆಗುತ್ತೆ. ವೆನ್ ಯು ಗೆಟ್ ಇನ್ ಟು ದ ಪ್ರೊಫೆಷನ್ ದ ಹೋಲ್ ನ್ಯೂ ಲರ್ನಿಂಗ್ ಸ್ಟಾರ್ಟ್ಸ್. ಬಟ್ ಬೇಸಿಕ್ ಇಸ್ ಇಂಪಾರ್ಟೆಂಟ್, ಅಂದ್ರೆ ನಿಮ್ಗೆ ಆ ರೂಟ್ಸ್ ಸ್ಟ್ರಾಂಗ್ ಆಗಿರ್ಬೇಕು. ಸೊ ಇಫ್ ಯು ಪ್ಲಾನಿಂಗ್ ಟು ಗೆಟ್ ಇನ್ ಟು ದಿಸ್ ಫೀಲ್ಡ್, ಐ ಸಜೆಸ್ಟ್ ಪ್ಲೀಸ್ ಲರ್ನ್ ಆಸ್ ಮಚ್ ಆಸ್ ಪಾಸಿಬಲ್. ಎಷ್ಟು ಕಲಿಕೆ ಆಗುತ್ತೋ ನಿಮ್ಮಲ್ಲಿ ಕಲ್ತ್ಕೊಳ್ಳಿ, ಒಳ್ಳೆ ಟೀಚರ್ ಹತ್ರ ಹೋಗಿ ಕಲ್ತ್ಕೊಳ್ಳಿ. ಅಂಡ್ ಯಾವುದೇ ಒಂದು ಡಿಗ್ರಿ ಇಲ್ದಿರ ಏನು ಮಾಡೋದಕ್ಕೆ ಹೋಗ್ಬೇಡಿ. ಇಫ್ ಯು ಡೋಂಟ್ ಹ್ಯಾವ್ ಬ್ಯಾಕಿಂಗ್ ಅಂಡ್ ಆಲ್, ಪ್ಲೀಸ್ ಆ ತರ ಧೈರ್ಯ ಅಂತೂ ಮಾಡಕ್ ಹೋಗ್ಬೇಡಿ. ನಂತರ ಹುಚ್ಚು ಧೈರ್ಯ ಮಾಡಿ ಕೆಲಸ ಬಿಡ್ಬೇಕು ಅಂದ್ರೆ ಸ್ವಲ್ಪ ಪ್ಲಾನಿಂಗ್ ಕೂಡ ಮಾಡ್ಬೇಕು. ಐ ವಾಸ್ ವೈಸ್ ಇನಫ್ ಟು ಟೇಕ್ ದಿಸ್ ಡಿಸಿಷನ್ ಬಿಕಾಸ್ ನಾನು ಆ ಪ್ಲಾನಿಂಗ್ ಮಾಡಿದ್ದೆ. ಐ ಹ್ಯಾಡ್ ಸೇವ್ಡ್ ಮೈ ಮನಿ ಟು ಯು ನೋ ಅಟ್ ಲೀಸ್ಟ್ ಸಸ್ಟೇನ್ ಫಾರ್ 1 or 2 years. ಯೆಸ್. ಅಂಡ್ ಅದ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ತರ ಎಲ್ಲ ಕೆಲಸ ಮಾಡೋದಕ್ಕೆ ಹೋಗ್ಬೇಡಿ. ಐ ವುಡ್ನ್ ಸಜೆಸ್ಟ್ ದಟ್. ಪ್ಲೀಸ್ ಅರ್ನ್ ಅ ಲಿಟಲ್ ಮನಿ ಇಫ್ ಯು ಡೋಂಟ್ ಹ್ಯಾವ್ ಅ ಬ್ಯಾಕಿಂಗ್. ದಟ್ ಇಸ್ ಅಪ್ಪ ಅಮ್ಮ ನಾಟ್ ರಿಚ್, ಯು ಕಮ್ ಫ್ರಮ್ ಅ ವೆರಿ ಲೋ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೆ ದಯವಿಟ್ಟು ಫಸ್ಟ್ ನಿಮ್ಗೆ ಅಂತ ನೀವು ದುಡ್ಡನ್ನ ಮಾಡ್ಕೊಳ್ಳಿ. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಯಾವಾಗಾದ್ರೂ ಲಾಕ್ಡೌನ್ ಆಗ್ಬೋದು, ಯಾವಾಗಾದ್ರೂ ಕೊರೋನಾ ಬರ್ಬೋದು. That's true. ಈ ಸಿಚುಯೇಷನ್ ಮತ್ತೆ ಮತ್ತೆ ಬರ್ಬೋದು. We need to be prepared for that. Correct, correct. Yeah. So savings is very important. You have to plan your life. Whatever it is, planning is very important. Yes. Financially kuda, you have to plan yourself. If I had not planned myself for this situation of COVID, I don't think I would sustain at all. Because nanna ondu dudime bari performance alli iddu. So when there is no performance, how do I make money? There are so many people who are dependent on performances and they don't know what to do. So adrinda, you know, you have to have backing. And backing anta bandaga, if you have education, you can do anything. Today, if I'm saying that I want to quit music, I can go join any company and I can still earn my money. So a living annadanna neevu first tayar maadkondu aamele, you know, at the same time nim passion na kuda neevu prepare aagta bani. Acting anta bandre go learn acting maadad kaliri, eshton jana helkortare. So acting schools irute, hogi kaliri. Illa you want to master in it andre you can take up courses in that only. Musically kuda you can do master degree, you can do dance masters, ಇಲ್ಲ ಆಕ್ಟಿಂಗ್ ಅಲ್ಲಿ ಕೂಡ ಮಾಸ್ಟರ್ಸ್ ಮಾಡ್ಬೋದು. ಸೊ ವಾಟ್ ಎವರ್ ಇಟ್ ಇಸ್, ಜಸ್ಟ್ ಗೆಟ್ ಎಜುಕೇಟೆಡ್ ಇನ್ ದಟ್ ಫೀಲ್ಡ್ ಅಂಡ್ ದೆನ್ ಟೇಕ್ ಇಟ್ ಅಪ್. ಅವಾಗ ಸಸ್ಟೈನ್ ಆಗೋದು ತುಂಬಾ ಜಾಸ್ತಿ ಆಗುತ್ತೆ. ಇಲ್ಲಾಂದ್ರೆ ದ ಸಸ್ಟೈನಿಂಗ್ ಪೀರಿಯಡ್ ವಿಲ್ ಬಿ ವೆರಿ ಶಾರ್ಟ್. ರಿಯಾಲಿಟಿ ಶೋ ಹೋಗ್ಬೋದು, ಫೇಮ್ ಬರ್ಬೋದು, ಬಟ್ ದಟ್ ಹೋಲ್ ಫೇಮ್ ಇಸ್ ಗೋಯಿಂಗ್ ಟು ಸ್ಟೇ ಓನ್ಲಿ ಫಾರ್ ಲೈಕ್ ವೆರಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಅದು ಯಾವಾಗ ವ್ಯಾನಿಶ್ ಆಗೋಗುತ್ತೆ ಅಂತಾನೆ ಗೊತ್ತಿಲ್ಲ. ಸೊ ಆ ಫೇಮ್ ಅನ್ನ ಈವನ್ ಯು ನೋ ಟು captivate on that fame, you have to be educated to captivate on that fame, or you need to be you need to know what to do. Nimga marketing skills at least irbeku, illa you have to have people who need to help you to market you. So you will be dependent on a lot of people avaga. If you know it yourself, you're not dependent on a lot of people. Our dependency na sulpa kammi madabodu ashte. So adukoskara nan youngsters ge heladu, ಫಸ್ಟ್ ಒಂದು ಡಿಗ್ರಿ ತಗೊಳ್ಳಿ ಅಂಡ್ ನಿಮ್ದೇ ಆದಂತ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ನ ಇಟ್ಕೊಳ್ಳಿ. ಅದರ ಜೊತೆ ಜೊತೆಗೇನೆ ಕೀಪ್ ಲರ್ನಿಂಗ್ ಯುವರ್ ವಾಟ್ ಎವರ್ ಸ್ಕಿಲ್ಸ್ ಯು ಆರ್ ಗುಡ್ ಅಟ್, ಕೀಪ್ ಲರ್ನಿಂಗ್ ಇಟ್ ಅಂಡ್ ದೆನ್ ಜಂಪ್ ಇನ್ ಟು ಇಟ್. ಇಫ್ ಇಟ್ ಇಸ್ ವರ್ಕಿಂಗ್ ವೆಲ್ ಅಂಡ್ ಗುಡ್, ಇಫ್ ಇಟ್ ಇಸ್ ನಾಟ್ ವರ್ಕಿಂಗ್ ಆಲ್ಸೋ ಡೋಂಟ್ ಗೆಟ್ ಡಿಸ್ಹಾರ್ಟನ್ಡ್. ಅದೇ ಅಷ್ಟೇ ಲೈಫ್ ಅಲ್ಲ, ಸೋ ಮೆನಿ ಮೋರ್ ಥಿಂಗ್ಸ್ ಇನ್ ಲೈಫ್ ದಟ್ ಯು ಕ್ಯಾನ್ ಡೂ. ದಟ್ಸ್ ವೆರಿ ಇನ್ಸ್ಪಿರೇಷನಲ್ ವರ್ಡ್ಸ್ ಫ್ರಮ್ ಯು. Thank you. Well, I have to tell my story to people. Avaglene people will understand, otherwise they will not understand. There's so many people who come to me. In fact, Instagram alli there are so many youngsters, you know,
ನಂಗೆ ಕಾಲೇಜ್ ಸ್ಟಾರ್ಟ್ ಆಯ್ತು ಅಕ್ಕ, ನನ್ ಕಾಲೇಜ್ ಸ್ಟಾರ್ಟ್ ಆಯ್ತು. ಐ ಆಮ್ ಲೈಕ್ ನನಗೆ ತುಂಬಾ ಬೇಜಾರಾಗ್ತಿದೆ ಕಾಲೇಜ್ ಹೋಗೋದಕ್ಕೆ. ಇವಾಗ ಕಾಲೇಜ್ ಸ್ಟಾರ್ಟ್ ಆಗಿದೆ ಅಲ್ಲ ಇಲ್ಲಿ ಇಂಡಿಯಾನಲ್ಲಿ, ಸೊ ಕಾಲೇಜ್ ಹೋಗೋಕೆ ಬೇಜಾರಾಗ್ತಾ ಇದೆ ನನ್ಗೆ. ನನ್ಗೆ ನಿಮ್ಮನ್ ನೋಡಿ ಮ್ಯೂಸಿಕ್ ಮಾಡ್ಬೇಕು ಅಂತ ಆಸೆ ಆಗ್ಬಿಟ್ಟಿದೆ. ಇಟ್ಸ್ ಓಕೆ, ಐ ಮೀನ್ ಇಟ್ಸ್ ವೆರಿ ಫ್ಯಾಸಿನೇಟಿಂಗ್ ವೆನ್ ಯು ಸಿ ಶಾರುಖ್ ಖಾನ್ ಆರ್ ವೆನ್ ಯು ಸಿ ಸಂಬಡಿ, ಇಟ್ಸ್ ವೆರಿ ಫ್ಯಾಸಿನೇಟಿಂಗ್. ಓ, ಐ ಹ್ಯಾವ್ ಟು ಬಿಕಮ್ ಲೈಕ್ ಹಿಮ್ ಅಂತ ಅನ್ಸುತ್ತೆ. ಬಟ್ ವೈ ಹ್ಯಾಸ್ ಹಿ ಬಿಕಮ್ ಲೈಕ್ ದಟ್? So entire journey people will not know. He there are very struggle steps that you need to go through. It's not like very easy that you can climb and you can be there. Correct. Yeah. Correct. So a journey na jana gotirala, adu gothe irala janake. What they see is what they see right now as success. So a journey heldaglene jana gotavadu o ishtella kashta idya. So practically we need to think about it before jumping into it anta. So yeah, that research is needed, some guidance is needed. So whatever guidance I can, I will give it. Thank you so much Sangeeta avare for online talk show. But naan expect madidkinta neevu jaasti inspire madidire ant ankondidini janana, like whenever it is like normal life or whatever life they choose, like yeah, that's very inspiring and motivational words from you. Thank you so much. Thanks a lot, Nanna, invite madidike. Yeah. Hope to meet you all sometime. Yeah, if you come, so, I think you have many people who are also working in Netherlands, I think. So yeah. My programmer works in Netherlands. Yeah. So. Yeah. Nice. So definitely, but yeah.